ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ರಾಮನು ಕೌಸಲ್ಯಗೆ ತನ್ನ ವನವಾಸ ವೃತ್ತಾಂತವನ್ನು ಹೇಳಿದುದು ಕೌಸಲ್ಯ ವಿಲಾಪವು ಎಂಬ ಇಪ್ಪತ್ತನೆಯ ಸರ್ಗಕ್ಕೆ ಸ್ವಾಗತ ಶ್ರೀರಾಮಚಂದ್ರನ ಎದುರಿನಲ್ಲಿ ಕೈಕೇಯಿಯು ಶ್ರೀರಾಮನು ವನವಾಸಕ್ಕೆ ಹೋಗಬೇಕೆಂದು ಬದಲಿಗೆ ಭರತನಿಗೆ ರಾಜ್ಯಾಭಿಷೇಕವಾಗಬೇಕೆಂದು ಉಳಿಸಿದಾಗಲೂ ಕೂಡ ಯಾವ ಉದ್ವೇಗವನ್ನು ತೋರಿಸದೆ ಶಾಂತ ಚಿತ್ತನಾಗಿಯೇ ಅದನ್ನು ಸ್ವೀಕರಿಸಿ ಇದಕ್ಕಾಗಿ ಮಹಾರಾಜನಾದ ದಶರಥನನ್ನು ವರಗಳಿಂದ ನಿರ್ಬಂಧಿಸುವ ಬದಲು ತಾಯಿಯಾಗಿ ತಾವೇ ನನಗೆ ಅದನ್ನು ಆಜ್ಞೆ ಮಾಡಬಹುದಿತ್ತು ತಮ್ಮ ಆಜ್ಞೆಯನ್ನೇ ಶಿರಸಾವಹಿಸಿ ತಂದೆಯು ಯಾವ ಮಾತನ್ನು ಹೇಳದೆ ನಿಶ್ಚೇಷ್ಟಿತನಾಗಿದ್ದರೂ ತಮ್ಮ ಆಜ್ಞೆಯನ್ನೇ ಶಿರಸಾವಹಿಸಿ ಈ ಕೂಡಲೇ ತಾನು ಅರಣ್ಯಕ್ಕೆ ಹೋಗುವುದಾಗಿಯೂ ಹೋಗುವ ಮೊದಲು ಹೆತ್ತ ತಾಯಿಯಾದ ಕೌಸಲ್ಯ ಅನುಮತಿಯನ್ನು ಹಾಗೂ ಕೈಹಿಡಿದ ಪತ್ನಿಯಾದ ಸೀತೆಯ ಅನುಮತಿಯನ್ನು ಪಡೆದು ಬರುವುದಾಗಿ ಹೇಳಿ ಆತ ಕೈಕೇಯಿಯ ಅಂತಃಪುರದಿಂದ ಹೊರಗೆ ಬರುತ್ತಾನೆ ಪುರುಷ ಶ್ರೇಷ್ಠನಾದ ರಾಮನು ಕೈಕೇಯಿಗೂ ದಶರಥನಿಗೂ ನಮಸ್ಕರಿಸಿದಾಗ ಅಲ್ಲಿ ಜೋಡಿಸಿದ್ದ ಕೈಗಳೊಡನೆಯೇ ಹೊರಟು ಬಂದನು ಒಡನೆಯೇ ಅತ್ತಲಾಗಿ ಅಂತಃಪುರದಿಂದ ದೊಡ್ಡ ಹಾಹಾಕಾರದಿಂದ ಕೂಡಿದ ಸ್ತ್ರೀಯರ ಗೋಲಾಟವು ಕೇಳಿಸಿತು ಅಲ್ಲಿದ್ದ ರಾಜಪತ್ನಿಯರು ರಾಮನಲ್ಲಿದ್ದ ಒಂದೊಂದು ಗುಣವನ್ನು ಹೇಳುತ್ತ ಅಯ್ಯೋ ರಾಮನು ನಮ್ಮ ಅಂತಃಪುರದ ಜನರ ವಿಷಯದಲ್ಲಿ ಎಷ್ಟೋ ಪ್ರೇಮವುಳ್ಳವನಾಗಿ ತಂದೆಯ ಅಪ್ಪಣೆಯನ್ನು ನಿರೀಕ್ಷಿಸದೆ ನಮಗೆ ಬೇಕಾದ ಕಾರ್ಯಗಳನ್ನು ತಾನೇ ಮಾಡುತ್ತಾ ನಮಗೆ ದಿಕ್ಕಾಗಿ ರಕ್ಷಿಸುತ್ತಿದ್ದನು ಆ ರಾಮನು ಈಗ ನಮ್ಮೆಲ್ಲರನ್ನು ತೊರೆದು ಕಾಡಿಗೆ ಹೋಗುವನಲ್ಲ ಈತನು ಹುಟ್ಟಿದುದು ಮೊದಲುಗೊಂಡು ತನ್ನ ಹೆತ್ತ ತಾಯನ್ನು ಕಂಡಂತೆ ನಮ್ಮನ್ನು ಎಷ್ಟೋ ಅಭಿಮಾನದಿಂದ ಕಾಣುತ್ತಿದ್ದನು ನಾವು ಎಷ್ಟೇ ಬೈದರೂ ಕೋಪಿಸುತ್ತಿರಲಿಲ್ಲ ನಮಗೆ ಯಾವುದಾದರೂ ವಿಷಯದಲ್ಲಿ ಕೋಪವುಂಟಾಗಬಹುದೆಂದು ತೋರಿದರೆ ಆ ಕಾರ್ಯವನ್ನು ಅಷ್ಟಕ್ಕೆ ಬಿಟ್ಟು ಬಿಡುತ್ತಿದ್ದನು ನಮಗೆ ಕೋಪ ಬಂದಾಗ ತಾನೇ ಬಂದು ಸಮಾಧಾನಪಡಿಸುತ್ತಿದ್ದನು ಅಂತಹ ರಾಮನು ಈಗ ದೇಶಭ್ರಷ್ಟನಾಗಿ ಹೋಗುವನಲ್ಲ ಅಯ್ಯೋ ನಮ್ಮ ದಶರಥನಿಗೆ ಸ್ವಲ್ಪವಾದರೂ ವಿವೇಕವಿಲ್ಲ ಸಮಸ್ತ ಜೀವರಾಶಿಗಳಿಗೂ ದಿಕ್ಕಾಗಿರುವ ರಾಮನನ್ನು ಕಾಡಿಗೆ ಕಳುಹಿಸಿ ಈ ಲೋಕವನ್ನೇ ಹಾಳು ಮಾಡಬೇಕೆಂದು ಎಣಿಸಿರುವ ಹಾಗಿದೆ ಎಂದು ಅಲ್ಲಿದ್ದ ರಾಜಸ್ತ್ರೀಯರೆಲ್ಲರೂ ಕರುವನ್ನು ಕಾಣದ ಹಸುಗಳಂತೆ ಕಳವಳಿಸಿ ದಶರಥನನ್ನು ನಿಂದಿಸುತ್ತಾ ಗಟ್ಟಿಯಾಗಿ ಅಳುತ್ತಿದ್ದರು ಹೀಗೆ ಅಂತಃಪುರದಲ್ಲಿ ದೊಡ್ಡ ಗೋಲಾಟವು ಹೊರಟುದುದನ್ನು ತನ್ನ ನಿಂದೆಯನ್ನು ದಶರಥನು ಕೇಳುತ್ತಿದ್ದನು ಮೊದಲೇ ಪುತ್ರಶೋಕದಿಂದ ಬೇಯುತ್ತಿದ್ದ ದಶರಥನಿಗೆ ಮತ್ತಷ್ಟು ವ್ಯಥೆಯೂ ನಾಚಿಕೆಯೂ ಉಂಟಾಯಿತು ಆ ಸಂಕಟವನ್ನು ತಡೆಯಲಾರದೆ ಪುನಃ ಪ್ರಜ್ಞೆ ತಪ್ಪಿ ಹಾಗೆಯೇ ಹಾಸಿಗೆಯ ಮೇಲೆ ಒರಗಿಕೊಂಡನು ಇತ್ತಲಾಗಿ ರಾಮನು ಅಂತಃಪುರದ ಕಡೆಯಿಂದ ಹೊರಟು ಬಂದ ಆ ಪ್ರಲಾಪ ಧ್ವನಿಯನ್ನು ಕೇಳಿ ದುಃಖಿತನಾಗಿ ಆನೆಯಂತೆ ಗಟ್ಟಿಯಾಗಿ ನಿಟ್ಟುಸಿರನ್ನು ಬಿಡುತ್ತಾ ಲಕ್ಷ್ಮಣನೊಡಗೂಡಿ ತಾಯಿಯ ಅಂತಃಪುರಕ್ಕೆ ಅಂದರೆ ಕೌಸಲ್ಯಾದೇವಿಯ ಅಂತಃಪುರಕ್ಕೆ ಬಂದನು ಬಾಗಿಲಲ್ಲಿ ದ್ವಾರಪಾಲಕರಿಗೆಲ್ಲ ಪ್ರಧಾನನಾಗಿಯೂ ವೃದ್ಧನಾಗಿಯೂ ಪೂಜ್ಯನಾಗಿಯೂ ಇದ್ದ ಒಬ್ಬ ಪುರುಷನು ಅವನೊಡನೆ ಇನ್ನೂ ಅನೇಕ ಜನರು ಕುಳಿತಿರುವುದನ್ನು ಕಂಡನು ಅವರೆಲ್ಲರೂ ಆ ರಾಮನು ಬಂದುದನ್ನು ನೋಡಿ ಥಟ್ಟನೆ ಇದಿರದ್ದು ಜಯ ಜಯ ಧ್ವನಿಯನ್ನು ಮಾಡುತ್ತಾ ಆಶೀರ್ವದಿಸಿದರು ಹಾಗೆಯೇ ಮೊದಲನೆಯ ತೊಟ್ಟಿಯನ್ನು ದಾಟಿ ಎರಡನೆಯ ತೊಟ್ಟಿಗೆ ಹೋದನು ಅಲ್ಲಿ ವೇದವಿತ್ತುಗಳಾಗಿಯೂ ತನ್ನ ತಂದೆಯಾದ ದಶರಥನಿಗೆ ಬಹಳ ಪೂಜ್ಯರಾಗಿಯೂ ಇದ್ದ ಕೆಲವು ವೃದ್ಧ ಬ್ರಾಹ್ಮಣರನ್ನು ಕಂಡನು ಅವರಿಗೂ ಭಕ್ತಿಯಿಂದ ನಮಸ್ಕರಿಸಿ ಅಲ್ಲಿಂದ ಮುಂದೆ ಹೊರಟು ಮೂರನೆಯ ತೊಟ್ಟಿಯನ್ನು ಸೇರಿ ಅಲ್ಲಿ ಬಾಗಿಲು ಕಾಯುತ್ತಿದ್ದ ವೃದ್ಧ ಸ್ತ್ರೀಯರನ್ನೂ ಬಾಲಿಕೆಯರನ್ನೂ ಕಂಡನು ಅವರು ಆ ರಾಮನನ್ನು ಕಂಡೊಡನೆ ಜಯ ಜಯ ಧ್ವನಿಯನ್ನು ಮಾಡಿ ಒಳಗೆ ಹೋಗಿ ರಾಮನು ಬಂದಿರುವ ವಿಷಯವನ್ನು ಕೌಸಲ್ಯಗೆ ತಿಳಿಸಿದರು ಕೌಸಲ್ಯಾದರೂ ಹಿಂದಿನ ರಾತ್ರಿಯೆಲ್ಲವೂ ರಾಮನ ಶ್ರೇಯೋಭಿವೃದ್ಧಿಗಾಗಿ ನಿಯಮಗಳನ್ನು ನಡೆಸುತ್ತಿದ್ದು ಬೆಳಗಾದ ಮೇಲೆ ವಿಷ್ಣು ಪೂಜೆಯನ್ನು ಮಾಡಿ ಬಿಳಿ ದುಕೂಲವನ್ನುಟ್ಟು ಮಂಗಳಾಲಂ ಮಂಗಳಾಲಂಕಾರಗಳನ್ನು ಮಾಡಿಕೊಂಡು ಬ್ರಾಹ್ಮಣರಿಂದ ಮಂತ್ರೋಕ್ತವಾಗಿ ಹೋಮವನ್ನು ನಡೆಸುತ್ತಿದ್ದಳು ರಾಮನು ಹೀಗೆ ವ್ರತನಿಷ್ಠನಾದ ತಾಯಿಯನ್ನು ಮತ್ತು ಅಲ್ಲಿ ದೇವ ಕಾರ್ಯಕ್ಕಾಗಿ ಸಿದ್ಧಪಡಿಸಲ್ಪಟ್ಟ ಮೊಸರು ಅಕ್ಷತೆ ತುಪ್ಪ ಕಡುಬು ಹವಿಸ್ಸುಗಳು ಅರಳು ಬಿಳಿ ಹೂವಿನ ಹಾರಗಳು ಪಾಯಸ ತಿಲೋದಕ ಸಮಿತ್ತು ಪೂರ್ಣ ಕುಂಭಗಳೇ ಮೊದಲಾದ ಸಮಸ್ತ ಸಾಮಗ್ರಿಗಳನ್ನು ನೋಡಿದನು ಬಿಳಿ ಪಟ್ಟೆಮಡಿಯನ್ನುಟ್ಟು ವಿಷ್ಣು ತರ್ಪಣವನ್ನು ಮಾಡುತ್ತ ವೃತೋಪವಾಸಾದಿಗಳಿಂದ ಕೃಷವಾದ ಮೈಯುಳ್ಳವಳಾಗಿದ್ದು ದೇವತೆಯಂತೆ ಪ್ರಕಾಶಿಸುತ್ತಿದ್ದ ತಾಯಿಯ ಬಳಿಗೆ ಬಂದನು ಕೌಸಲ್ಯು ಕೂಡ ಬಹಳ ಹೊತ್ತಿನಿಂದ ಮಗನನ್ನು ಬಿಟ್ಟು ವೃತೋಪವಾಸಗಳಲ್ಲಿಯೇ ನಿರತಳಾಗಿದ್ದುದರಿಂದ ಆಗ ರಾಮನನ್ನು ಕಂಡೊಡನೆ ಅಗಲಿದ್ದ ಮರಿಯನ್ನು ಕಂಡ ಹೆಣ್ಣು ಕುದುರೆಯಂತೆ ಬಹು ಸಂಭ್ರಮದಿಂದಲೂ ಸಂತೋಷದಿಂದಲೂ ಮುಂದೆ ಬಂದಳು ಹೀಗೆ ತನ್ನನ್ನು ಎದುರುಗೊಂಡು ಬರುತ್ತಿರುವ ತಾಯಿಯನ್ನು ರಾಮನು ನಮಸ್ಕರಿಸಲು ಕೌಸಲ್ಯು ಅತ್ಯಾನಂದದಿಂದ ಆತನನ್ನು ಎರಡೂ ತೋಳುಗಳಿಂದಲೂ ಅಪ್ಪಿಕೊಂಡು ವಾತ್ಸಲ್ಯದಿಂದ ಆತನ ತಲೆಯನ್ನು ಆಘ್ರಾಣಿಸಿದಳು ಆಮೇಲೆ ಪುತ್ರ ವತ್ಸಲೆಯಾದ ಆಕೆಯು ಆತನನ್ನು ಕುರಿತು ತನ್ನ ವಾತ್ಸಲ್ಯಾತಿಶಯಕ್ಕೆ ತಕ್ಕಂತೆ ಪ್ರಿಯ ವಾಕ್ಯಗಳನ್ನು ನುಡಿಯುತ್ತ ಎಲೆ ರಾಮನೇ ವೃದ್ಧರಾಗಿಯೂ ಧಾರ್ಮಿಕರಾಗಿಯೂ ಮಹಾತ್ಮರಾಗಿಯೂ ಇರುವ ರಾಜ ಋಷಿಗಳಂತೆ ನೀನು ದೀರ್ಘಾಯಸ್ಸನ್ನು ಸತ್ಕೀರ್ತಿಯನ್ನೂ ಹೊಂದಿ ಕುಲಕ್ಕೆ ತಕ್ಕ ಧರ್ಮಗಳನ್ನು ಧರ್ಮವನ್ನೂ ನಡೆಸುವವನಾಗು ವತ್ಸ ರಾಮನೇ ಇದೇನು ನೀನು ಏನನ್ನೋ ಚಿಂತಿಸುವ ಹಾಗಿದೆ ಈಗ ನಿನಗೆ ನಡೆಯಬೇಕಾದ ಪಟ್ಟಾಭಿಷೇಕ ಕಾರ್ಯವು ಇನ್ನೂ ಆರಂಭಿಸಲ್ಪಡಲಿಲ್ಲವೆಂದು ಶಂಕಿಸುವೆಯಾ ನಿನ್ನ ತಂದೆಯು ಎಂದಿಗೂ ಆಡಿದ ಮಾತಿಗೆ ತಪ್ಪತಕ್ಕವನಲ್ಲ ಆಗಬೇಕಾದುದೆಲ್ಲವೂ ಸಿದ್ಧವಾಗಿರುವುದು ಇನ್ನು ಸ್ವಲ್ಪ ಹೊತ್ತಿನೊಳಗಾಗಿ ನಿನಗೆ ರಾಜನು ಅಭಿಷೇಕವನ್ನು ನಡೆಸುವನು ಅದಕ್ಕಾಗಿ ನೀನು ಶಂಕಿಸಬೇಕಾದುದಿಲ್ಲ ಎಂದು ಹೇಳಿ ಆಮೇಲೆ ಅವನನ್ನು ಭೋಜನಕ್ಕಾಗಿ ಕರೆದು ಆಸನವನ್ನು ಕೊಟ್ಟಳು ರಾಮನು ಆ ಆಸನವನ್ನು ಕೈಯಿಂದ ಮಾತ್ರ ಮುಟ್ಟಿ ತನ್ನ ಅಭಿಷೇಕಕ್ಕಾಗಿ ಎಷ್ಟೋ ಉತ್ಸಾಹದಿಂದ ಸಂಭ್ರಮಿಸುತ್ತಿರುವ ತಾಯಿಗೆ ಆ ಅಪ್ರಿಯ ವಾರ್ತೆಯನ್ನು ಹೇಗೆ ತಿಳಿಸುವುದೆಂದು ಸಂಕೋಚದಿಂದ ಸ್ವಲ್ಪ ಹೊತ್ತಿನವರೆಗೆ ಸುಮ್ಮನಿದ್ದು ಕೊನೆಗೆ ಆಕೆಗೆ ಕೈಮುಗಿಯುತ್ತ ಲಜ್ಜೆಯಿಂದ ತಲೆಯನ್ನು ತಗ್ಗಿಸಿ ತಾಯಿಯಲ್ಲಿ ತನಗಿರುವ ಗೌರವಕ್ಕೆ ತಕ್ಕಂತೆ ಬಹಳ ನಮ್ರ ಭಾವವನ್ನು ತೋರಿಸುತ್ತಾ ಮುಂದೆ ನಿಂತು ಎಲೆ ಜನನಿ ಹಿಂದು ಮುಂದು ಅರಿಯದೆ ಏಕೆ ಸಂಭ್ರಮಿಸುವೆ ನಿನಗೆ ಈಗ ಮಹಾ ಭಯವೊಂದು ಬಂದೊದಗಿರುವುದು ನಾನಾದರೂ ಇಂತಹ ವಿಪತ್ತುಗಳಿಗೆ ಅಂಜುವವನಲ್ಲ ಆದರೂ ಈಗಿನ ವಿಷಯವು ನಿನಗೂ ಸೀತೆಗೂ ಲಕ್ಷ್ಮಣನಿಗೂ ದೊಡ್ಡ ವ್ಯಸನವನ್ನು ತಂದಿಡುವುದರಲ್ಲಿ ಸಂದೇಹವಿಲ್ಲ ನಾನು ಈಗಲೇ ದಂಡಕಾರಣ್ಯಕ್ಕೆ ಹೋಗಬೇಕಾಗಿರುವುದು ಇನ್ನು ನನಗೆ ಈ ರತ್ನಮಯವಾದ ಪೀಠದಿಂದೇನು ಈಗ ಕಾಡಿನಲ್ಲಿ ತಾಪಸಯೋಗ್ಯವಾದ ವಿಷ್ಠರವೆಂಬ ದರ್ಭಾಸನದ ಮೇಲೆ ಕುಳಿತುಕೊಳ್ಳುವ ಕಾಲವು ನನಗೆ ಪ್ರಾಪ್ತವಾಗಿದೆ ಇನ್ನು ಆರೆಂಟು ವರ್ಷಗಳವರೆಗೆ ನಾನು ಜನಶೂನ್ಯವಾದ ಆ ಅಡವಿಯಲ್ಲಿಯೇ ವಾಸ ಮಾಡಬೇಕಾಗಿ ಬಂದಿರುವುದು ಇನ್ನು ಮೇಲೆ ನಾನು ಕಾಡಿನಲ್ಲಿ ಜೇನು ಗೆಡ್ಡೆ ಗೆಣಸುಗಳು ಹಣ್ಣು ಹಂಪಲುಗಳು ಮುಂತಾದವನ್ನು ತಿಂದು ಜೀವಿಸುತ್ತಿರಬೇಕು ಅಡಿಗೆಯವರಿಂದ ಸಂಸ್ಕರಿಸಲ್ಪಟ್ಟ ಮಾಂಸವು ಇನ್ನು ಮೇಲೆ ನನಗೆ ದುರ್ಲಭವು ಇನ್ನು ನಾನು ಋಷಿಗಳಂತೆ ಜೀವಿಸಬೇಕಾಗಿ ಬಂದಿರುವುದು ನಮ್ಮ ಮಹಾರಾಜರು ಭರತನಿಗೆ ಯೌವರಾಜ್ಯಾಭಿಷೇಕವನ್ನು ಮಾಡುವನು ನನಗಾದರೂ ತಾಪಸನಂತೆ ದಂಡಕಾರಣ್ಯದಲ್ಲಿ ಇರಬೇಕೆಂದು ನಿಯಮಿಸಿರುವನು ಇನ್ನು ಹದಿನಾಲ್ಕು ವರ್ಷಗಳವರೆಗೆ ನಾನು ನಿರ್ಜನವಾದ ಕಾಡಿನಲ್ಲಿ ವಾನಪ್ರಸ್ಥಾಶ್ರಮಕ್ಕೆ ಯೋಗ್ಯವಾದ ಕರ್ಮಗಳನ್ನು ನಡೆಸುತ್ತಾ ಹಣ್ಣು ಹಂಪಲುಗಳನ್ನು ತಿಂದು ವಾಸ ಮಾಡುತ್ತಿರುವೆನು ಎಂದನು ಈ ಮಾತನ್ನು ಕೇಳಿದೊಡನೆಯೇ ಕೌಸಲ್ಯು ಕಾಡಿನಲ್ಲಿ ಕೊಡಲಿಯಿಂದ ಕಡಿದ ಮರದ ತುಂಡಿನಂತೆ ಪ್ರಜ್ಞ ತಪ್ಪಿ ನೆಲದ ಮೇಲೆ ಬಿದ್ದು ಪುಣ್ಯಕ್ಷಯವಾದ ಮೇಲೆ ಸ್ವರ್ಗಲೋಕದಿಂದ ಜಾರಿಬಿದ್ದ ದೇವತಾ ಸ್ತ್ರೀಯಂತೆ ಕಾಣುತ್ತಿದ್ದಳು ಯಾವಾಗಲೂ ದುಃಖವನ್ನು ಕಂಡರಿಯದ ಆಕೆಯು ಮುರಿದು ಬಿದ್ದ ಬಾಳೆ ಗಿಡದಂತೆ ಪ್ರಜ್ಞೆ ತಪ್ಪಿ ಬಿದ್ದುದನ್ನು ನೋಡಿ ರಾಮನು ಥಟ್ಟನೆ ಸಮೀಪಕ್ಕೆ ಬಂದು ಅವಳನ್ನು ಎತ್ತಿ ಕುಳ್ಳಿರಿಸಿದನು ಬಹಳ ಭಾರವನ್ನು ಹೊತ್ತು ಅದರಿಂದ ಉಂಟಾದ ಆಯಾಸವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಮಣ್ಣಿನ ನೆಲದ ಮೇಲೆ ಮೈಯನ್ನು ಹೊರಳಿಸಿ ಎದ್ದು ನಿಂತಿರುವ ಹೆಣ್ಣು ಕುದುರೆಯಂತೆ ಆ ಕೌಸಲ್ಯೆಯು ಮೈಯೆಲ್ಲವೂ ಧೂಳಿನಿಂದ ತುಂಬಿ ಹೋಗಿರಲು ರಾಮನು ಅದೆಲ್ಲವನ್ನು ತನ್ನ ಕೈಯಿಂದ ಒರೆಸಿ ಸಮೀಪದಲ್ಲಿಯೇ ಕುಳಿತಿದ್ದನು ಯಾವಾಗಲೂ ರಾಜಭೋಗದಲ್ಲಿಯೇ ಬೆಳೆದು ದುಃಖವೆಂಬುದನ್ನೇ ಕಂಡರಿಯದ ಆ ಕೌಸಲ್ಯು ಮೆಲ್ಲಗೆ ಚೇತರಿಸಿಕೊಂಡು ಮುಂದೆ ಕುಳಿತಿರುವ ರಾಮನನ್ನು ಕುರಿತು ಲಕ್ಷ್ಮಣನೂ ಕೇಳುವಂತೆ ಒಂದಾನೊಂದು ಮಾತನ್ನು ಹೇಳುವಳು ವತ್ಸ ರಾಮನೇ ಇದೇನು ಭರತನಿಗೆ ಪಟ್ಟಾಭಿಷೇಕವೇ ನೀನು ಕಾಡಿನಲ್ಲಿ ಇರಬೇಕೆ ನನಗೆ ಈ ದುಃಖವನ್ನು ತಂದಿಡುವುದಕ್ಕಾಗಿಯೇ ನೀನು ಹುಟ್ಟಿದಂತಿದೆ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟದೆಯೇ ಇದ್ದಿದ್ದರೆ ಘೋರವಾದ ಪುತ್ರ ವಿರಹವೆಂಬ ಈ ದುಃಖವನ್ನು ನಾನು ಅನುಭವಿಸದೇ ಇರಬಹುದಾಗಿತ್ತು ನಾನು ಮಕ್ಕಳಿಲ್ಲದೆ ಬಂಜೆಯಾಗಿದ್ದರೂ ಸಮ್ಮತವಾಗಿತ್ತು ಬಂಜೆಯರಿಗೆ ಮಕ್ಕಳಿಲ್ಲ ಎಂಬುದೊಂದೇ ಚಿಂತೆಯೇ ಹೊರತು ಈ ವಿಧವಾದ ಬೇರೆ ದುಃಖಗಳಿಗೆ ಅವಕಾಶವಿಲ್ಲ ನನ್ನ ಪತಿಯಾದ ದಶರಥನು ತನ್ನ ಕೈ ಸಾಗುವಾಗಲೂ ಕೂಡ ನನ್ನಲ್ಲಿ ಜ್ಯೇಷ್ಠ ಎಂಬ ಗೌರವವನ್ನಿಟ್ಟು ಒಂದು ದಿವಸವಾದರೂ ಸತ್ಕರಿಸಿದವನಲ್ಲ ನಾನು ಹೆಸರಿಗೆ ಪಟ್ಟದ ರಾಣಿ ಎನಿಸಿಕೊಂಡಿದ್ದರು ಇದುವರೆಗೆ ರಾಜಮಹಿಷಿಯರಿಗೆ ಯೋಗ್ಯವಾದ ಯಾವ ಸುಖವನ್ನು ಕಂಡವಳಲ್ಲ ಅದು ಹೋಗಲಿ ಮಕ್ಕಳಾದರೂ ಹುಟ್ಟಿದರೆ ಅದರ ಬಲದಿಂದಲಾದರೂ ಪತಿಯ ಪ್ರೀತಿಯನ್ನು ಸಂಪಾದಿಸಿ ಸರಿಯಾದ ಸ್ಥಿತಿಯಲ್ಲಿ ಇರಬೇಕೆಂದು ಎನಿಸಿದ್ದೆನು ಆ ದೈವವೇ ಈಗ ಅದು ಇಲ್ಲದೆ ಹೋಯಿತು ನಾನು ರಾಜನಿಗೆ ಹಿರಿಯ ಹೆಂಡತಿಯಾಗಿ ಪಟ್ಟದ ರಾಣಿ ಎನಿಸಿಕೊಂಡಿದ್ದರೂ ಇನ್ನು ಮೇಲೆ ನನಗಿಂತಲೂ ಹೀನರಾದ ನನ್ನ ಸವತಿಯರೆಲ್ಲರೂ ಬಾಯಿಗೆ ಬಂದಂತೆ ನನ್ನನ್ನು ಹೀಗಳೆದು ನನ್ನ ಪತಿಯ ಮನಸ್ಸನ್ನು ಕೆಡಿಸಿ ನನ್ನ ಮೇಲೆ ಅಧಿಕಾರವನ್ನು ಮಾಡತೊಡಗುವರು ಆಹಾ ಅವರ ತಿರಸ್ಕಾರ ವಾಕ್ಯಗಳನ್ನು ಕೇಳಿ ನಾನು ಹೇಗೆ ಸಹಿಸಲಿ ಲೋಕದಲ್ಲಿ ಸವತಿಯರ ಬಾಯಿಗೆ ಸಿಕ್ಕಿ ಬದುಕಿರುವುದಕ್ಕಿಂತ ಹೆಂಗಸರಿಗೆ ಬೇರೆ ದುಃಖವೂ ಯಾವುದೂ ಇಲ್ಲವು ಆದುದರಿಂದ ನಾನು ಈಗ ಕೊನೆಗಾಣದ ದುಃಖಕ್ಕೆ ಸಿಕ್ಕಿ ಹಾಕಿಕೊಳ್ಳಬೇಕಾಯಿತು ಇನ್ನು ಮೇಲೆ ನಾನು ಅನುಭವಿಸುವ ಸಂಕಟವು ಹೀಗೆಂದು ಹೇಳುವುದಕ್ಕಿಲ್ಲ ವತ್ಸ ರಾಮನೇ ಮಹಾಬಲಶಾಲಿಯಾಗಿ ಸರ್ವಲೋಕಪ್ರಿಯನಾದ ನೀನು ಸಮೀಪದಲ್ಲಿ ಇರುವಾಗಲೇ ನನ್ನ ಸವತಿಯರು ನನ್ನನ್ನು ತಿರಸ್ಕರಿಸುತ್ತಿರುವರು ನೀನೂ ಹೊರಟು ಹೋದ ಮೇಲೆ ನನಗೆ ಉಳಿಗಾಲವೆಲ್ಲಿಯದು ಪತಿಯಾದ ದಶರಥನೆ ನನ್ನನ್ನು ಅಲಕ್ಷ್ಯ ಭಾವದಿಂದ ಕಾಣುವನು ಕೆಲವು ಸಂದರ್ಭಗಳಲ್ಲಿ ಆ ಗೌಡಿಯರಿಗಿಂತಲೂ ಕೀಳಾಗಿ ಎಣಿಸುವನು ಎಲೈ ರಾಮನೇ ಇದುವರೆಗೆ ಅರಮನೆಯ ಪರಿಜನರಲ್ಲಿ ಒಬ್ಬರಿಬ್ಬರಾದರೂ ಬಂದು ನನ್ನನ್ನು ನನ್ನನ್ನು ಸೇವೆ ಮಾಡುತ್ತಾ ಅನುವರ್ತಿಸಿಕೊಂಡಿದ್ದರು ಇನ್ನು ಮೇಲೆ ಭರತನಿಗೆ ರಾಜ್ಯವು ಬಂತೆಂದರೆ ಅವರು ಕೈಕೇಯಿಯ ಭಯಕ್ಕಾಗಿ ನನ್ನೊಡನೆ ಮಾತನ್ನೇ ಆಡುವುದಿಲ್ಲ ಆ ಕಷ್ಟವೇ ಆ ಕೈಕೇಯಿಯ ಬಾಯಿಯಲ್ಲಿ ಮೃದುವಾದ ಮಾತೆಂಬುದೇ ಇಲ್ಲ ಅದರ ಮೇಲೆ ಆಕೆಗೆ ನನ್ನಲ್ಲಿ ನಿತ್ಯ ದ್ವೇಷವು ಇರುವುದರಿಂದ ನನ್ನನ್ನು ನೋಡಿದಾಗಲೆಲ್ಲ ಸಿಡಿಗುಟ್ಟುತ್ತಾ ಕ್ರೂರ ವಾಕ್ಯವನ್ನಾಡತೊಡಗುವಳು ಅವಳು ಹೀಗೆ ಬಾಯಿಗೆ ಬಂದಂತೆ ಮಾತುಗಳನ್ನಾಡಿ ತಿರಸ್ಕರಿಸಿ ಮುಖವನ್ನು ಗಂಟು ಹಾಕುತ್ತಿದ್ದರೆ ಅದನ್ನು ನೋಡಿ ನಾನು ಹೇಗೆ ಸಹಿಸಲಿ ದಿಕ್ಕಿಲ್ಲದ ನಾನು ಯಾರೊಡನೆ ಹೇಳಿಕೊಳ್ಳಲಿ ನೀನಾದರೂ ವೃದ್ಧಿಗೆ ಬಂದ ಮೇಲೆ ನನ್ನ ಕಷ್ಟವನ್ನು ನೀಗಿಸಿಕೊಳ್ಳಬೇಕೆಂದು ನೀನು ಹುಟ್ಟಿದುದು ಮೊದಲು ಕಳೆದ ಹದಿನೇಳು ವರ್ಷಗಳಿಂದ ಆಶೋತ್ತರಗಳನ್ನಿಟ್ಟುಕೊಂಡು ಕಾದಿದ್ದೆನು ಇಂದು ಅದು ತಪ್ಪಿತು ವತ್ಸ ರಾಮನೇ ಸಮತಿಯರ ತಿರಸ್ಕಾರಕ್ಕೊಳಗಾಗಿ ಇನ್ನು ಬಹುಕಾಲದವರೆಗೆ ನಾನು ಬದುಕಿರಲಾರೆನು ಈಗಲೇ ನನ್ನ ದೇಹವೆಲ್ಲವೂ ಜೀರ್ಣವಾಗಿ ಹೋಗಿರುವುದು ಈಗಲಾದರೂ ಕೊನೆಗಾಣದ ಮಹಾ ದುಃಖವು ಪ್ರಾಪ್ತವಾಯಿತು ಪೂರ್ಣ ಚಂದ್ರನಂತೆ ಪ್ರಕಾಶಿಸುವ ನಿನ್ನ ಮುಖವನ್ನು ಕಾಣದೆ ನಾನು ಹೇಗೆ ಜೀವಿಸುತ್ತಿರಬಲ್ಲೆನು ಅಥವಾ ಬದುಕಿದ್ದರೂ ಆ ಕಾರ್ಪಣ್ಯದ ಜೀವನದಿಂದ ಫಲವೇನು ಅಯ್ಯೋ ನೀನು ಭಾಗ್ಯಹೀನೆಯಾದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಇದುವರೆಗೆ ಕಷ್ಟದಿಂದಲೇ ಬೆಳೆದುದಲ್ಲದೆ ಮುಂದಕ್ಕೂ ಕಷ್ಟವನ್ನೇ ಅನುಭವಿಸಬೇಕಾಗಿ ಬಂದಿತು ನಿನ್ನಿಂದ ನಾನು ಎಷ್ಟೋ ಉಪವಾಸಗಳನ್ನು ಮಾಡಿಸಿದೆನು ಎಷ್ಟೋ ವ್ರತಗಳನ್ನು ಮಾಡಿಸಿ ದೇಹವನ್ನು ಬಳಲಿಸಿದೆನು ಇದೆಲ್ಲವೂ ನಿಷ್ಫಲವಾಯಿತು ಇಷ್ಟು ದುಃಖದಲ್ಲಿಯೂ ನನ್ನ ಎದೆಯು ಒಡೆದು ಹೋಗದೆ ಇರುವುದಲ್ಲ ಮಳೆಗಾಲದಲ್ಲಿ ದೊಡ್ಡ ಹೊಳೆಯು ಬಂದಾಗಲೂ ಒಡೆದು ಹೋಗದಿರುವ ನದಿಯ ತಡದಂತೆ ಈ ನನ್ನ ಹೃದಯವು ಶಿಲಾಮಯವಾಗಿ ಬಹು ಸ್ಥಿರವಾಗಿರುವುದೆಂದು ಎಣಿಸುವೆನು ವತ್ಸ ರಾಮನೇ ನನಗೆ ಒಂದು ವೇಳೆ ಬ್ರಹ್ಮನು ಮರಣವನ್ನೇ ಬರೆದಿರಲಾರನು ಅಥವಾ ಭಾಗ್ಯಹೀನೆಯಾದ ನನಗೆ ಯಮನ ಮನೆಯಲ್ಲಿಯೂ ವಾಸಯೋಗ್ಯವಾದ ಸ್ಥಳವೂ ಇರಲಾರದು ಹಾಗೆ ಯಮನು ಇಷ್ಟಾದರೂ ನನ್ನನ್ನು ಕೊಲ್ಲದೆ ಇಟ್ಟಿರಬೇಕಾದರೆ ಆತನಿಗೇನು ನನ್ನಲ್ಲಿ ಕರುಣೆಯೇ ಗೋಳಿಡುತ್ತಿದ್ದ ಮಾತ್ರಕ್ಕೆ ಸಿಂಹವು ಜಿಂಕೆಗಳನ್ನು ಕೊಲ್ಲದಿರುವುದೇ ಮಹಾ ಉಂಟಾದರೂ ಈ ನನ್ನ ದೇಹವು ಈ ನನ್ನ ಮನಸ್ಸು ಭೇದಿಸಿ ಹೋಗದಿರುವುದರಿಂದ ಇವುಗಳನ್ನು ಬ್ರಹ್ಮನು ಕಬ್ಬಿಣದಿಂದಲೇ ಮಾಡಿಟ್ಟಿರಬಹುದು ಈ ನನ್ನ ದೇಹಕ್ಕೆ ಯಾವಾಗಲೂ ನಾಶವಿರದು ಅಥವಾ ಎಂತಹ ಮಹಾ ವಿಪತ್ತು ಸಂಭವಿಸಿದರೂ ಬ್ರಹ್ಮನಿಂದ ಬರೆಯಲ್ಪಟ್ಟ ಆಯು ಪ್ರಮಾಣವು ತೀರಿದ ತೀರದ ಹೊರತು ಯಾರಿಗೂ ಸಾವು ಉಂಟಾಗಲಾರದು ಆದುದರಿಂದಲೇ ಈ ವ್ಯಸನದಲ್ಲಿಯೂ ನಾನು ಬದುಕಿರಬೇಕಾಗಿದೆ ನಾನು ಮಕ್ಕಳನ್ನು ಪಡೆಯಬೇಕೆಂದು ಮಾಡಿದ ವ್ರತಗಳು ದಾನಗಳು ದೇವತಾಧ್ಯಾನಗಳು ನಿಷ್ಫಲಗಳಾದವು ಉಪ್ಪು ನೆಲದಲ್ಲಿ ಬಿತ್ತಿದ ಬೀಜದಂತೆ ನಾನು ಮಾಡಿದ ತಪಸ್ಸೆಲ್ಲವೂ ವಿಫಲವಾಯಿತು ಎಂದು ಕಾಣದ ಮಹಾವ್ಯಸನವು ಈಗ ಪ್ರಾಪ್ತವಾಗಿದೆ ಇಂತಹ ದುಃಖಗಳು ಬಂದೊದಗಿದಾಗ ಮನುಷ್ಯನಾದವನಿಗೆ ತನ್ನ ಇಚ್ಛಾಮಾತ್ರದಿಂದಲೇ ಪ್ರಾಣವನ್ನು ಬಿಡುವ ಶಕ್ತಿ ಇರುವುದಾದರೆ ನಾನು ಆ ಕೋರಿಕೆಯನ್ನು ಈಗಲೇ ಈಡೇರಿಸಿಕೊಳ್ಳುತ್ತಿದ್ದೆನು ಕರುವನ್ನು ಕಾಣದ ಆಕಲಿನಂತೆ ನಿಮಿಷ ಮಾತ್ರವಾದರೂ ನಾನು ನಿನ್ನನ್ನು ಅಗಲಿ ಇರಲಾರದೆ ಈಗಲೇ ಯಮಪುರಿಯನ್ನು ಸೇರುತ್ತಿದ್ದೆನು ಅದಕ್ಕೂ ಈಗ ಸಾಧ್ಯವಿಲ್ಲದಿರುವುದು ಎಲೈ ರಾಮನೇ ಈಗ ನಾನೇನು ಮಾಡಲಿ ಇನ್ನು ಮೇಲೆ ನನ್ನ ಜೀವನವು ಒಂದು ಜೀವನವೇ ವಾತ್ಸಲ್ಯದಿಂದ ಕರುವನ್ನು ಹಿಂಬಾಲಿಸಿ ಹೋಗುವ ಹಸುವಿನಂತೆ ನಾನು ನಿನ್ನೊಡನೆಯೇ ಕಾಡಿಗೆ ಬರುವೆನು ಪೂರ್ಣ ಚಂದ್ರನಂತೆ ಪ್ರಕಾಶಿಸುವ ನಿನ್ನ ಮುಖವನ್ನು ಆಗಾಗ ನೋಡುತ್ತಿದ್ದರೂ ಸಂತೋಷಪಡಬಹುದು ಎಂದಳು ಹೀಗೆ ಕೌಸಲ್ಯು ರಾಮನ ಅಗಲಿಕೆಯನ್ನು ಸಮತಿಯರ ಪ್ರಾಬಲ್ಯವನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡ ಹಾಗೆಲ್ಲ ಮನಸ್ಸಂಕಟವನ್ನು ತಡೆಯಲಾರದೆ ರಾಮನು ಸತ್ಯಪಾಶದಲ್ಲಿ ಬದ್ಧನಾಗಿರುವುದನ್ನು ನೋಡಿ ಪಾಶದಿಂದ ಕಟ್ಟಲ್ಪಟ್ಟ ಮಗನನ್ನು ನೋಡಿದ ಕಿನ್ನರ ಸ್ತ್ರೀಯಂತೆ ಆತನನ್ನು ನೋಡಿ ಬಹಳವಾಗಿ ಗೋಲಿಡುತ್ತಿದ್ದಳು ಇಲ್ಲಿಗೆ ಇಪ್ಪತ್ತನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ त्वामहं प्रार्थये नित्यं विद्यादानञ्च देहि मे नमस्कारः